ಒಬ್ಬ ಮನುಷ್ಯನ ನಿಜವಾದ ಶಕ್ತಿ, ಒಬ್ಬ ಮನುಷ್ಯನ ನಿಜವಾದ ಪ್ರಾಬಲ್ಯ, ಅವನು ಎಷ್ಟು ಯೋಗ್ಯವಂತ ಅನ್ನೋದನ್ನು ನಾವು ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ತಿಳ್ಕೊಳ್ತಾ ಹೋಗಬೇಕು. ನಾನು ಹೇಳಿದೆ, ಅತ್ಯಂತ ಸಂತೋಷದ ಸಮಯದಲ್ಲಿ ಆ ಸಂತೋಷವನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಏನು ಹೊಸ ತಾಕತ್ತು ಬೇಕಿಲ್ಲ, ಎಲ್ಲರೂ ಮಾಡ್ತಾರೆ ಅದನ್ನು, ಹೌದಲ್ವಾ? ಈಗ ನಿಮಗೆ ಒಂದು ಯಾವುದೋ ಕ್ಯಾಮ್ರಾ ಬೇಕಿತ್ತು, ಅಥವಾ ಒಂದು ಯಾವುದೋ ಜ್ಯುವೆಲ್ರಿ ಬೇಕಿತ್ತು, ಅಥವಾ ಒಂದು ಯಾವುದೋ ಬೈಕ್ ಬೇಕಿತ್ತು, ನೀವು ಇಷ್ಟಪಟ್ಟಂತೆ ಅದನ್ನು ನಿಮಗೆ ಕೊಡಿಸಲಾಯಿತು. ಯಾವ ಇಷ್ಟಪಟ್ಟ ವಿಚಾರ ನಮಗೆ ಸಿಗುತ್ತೋ ಆಗ ಸಂತೋಷ ಪಡಲಿಕ್ಕೆ ನಮ್ಮ ಹತ್ರ ಒಂದು ಕಾರಣ ಇದೆ. ಆ್ಯಂಡ್ ಅದು ಸಹಜ, ಅದೊಂದು ಸ್ವಾಭಾವಿಕ, ಎಲ್ಲರೂ ಪಡ್ತಾರೆ. ಯಾರ್ಯಾರಿಗೆ ತಾನು ಇಷ್ಟಪಟ್ಟಿದ್ದು ಸಿಗುತ್ತೋ ಆಗ ಸಂತೋಷ ಪಡಲಿಕ್ಕೆ ಬಹಳ ಸ್ವಾಭಾವಿಕವಾದ ಸಂಗತಿ, ಅದು ಎಲ್ಲರೂ ಸಂತೋಷ ಪಡ್ತಾರೆ. ಆದರೆ ಯೋಚನೆ ಮಾಡಿ, ನೀವೊಂದು ಇಷ್ಟಪಟ್ಟು ಒಂದು ಬೈಕನ್ನು ಕೊಂಡುಕೊಂಡಿದ್ದೀರಾ, ಅಥವಾ ಇಷ್ಟಪಟ್ಟು ಒಂದು ಕ್ಯಾಮ್ರಾವನ್ನು ಕೊಂಡುಕೊಂಡಿದ್ದೀರಾ, ಅದನ್ನು ಬಳಸಬೇಕಾದ್ರೆ ಅಥವಾ ಅದನ್ನು ಬೈಕ್ನ ರೈಡ್ ಮಾಡಬೇಕಾದ್ರೆ ಎಲ್ಲೋ ಬಿದ್ದು ಆಕ್ಸಿಡೆಂಟ್ ಆಗಿ ಆ ಬೈಕ್ ನಜ್ಜುಗುಜ್ಜಾಗೋಯ್ತು, ಅದೃಷ್ಟವಶ ನೀವು ಬದುಕೊಳ್ಳುದ್ರಿ. ಈ ಸಮಯ ಇದೆಯಲ್ಲ, ಅಂದರೆ ಬೈಕನ್ನು ಕೊಂಡುಕೊಂಡಾಗ ಇದ್ದ ಸಂತೋಷ, ಅದೇ ಬೈಕ್ ನಮ್ಮಿಂದ ದೂರವಾದದ್ದು ಅಥವಾ ಅದಕ್ಕೆ ಆಕ್ಸಿಡೆಂಟ್ ಆಯಿತು ಅಥವಾ ಅದೇನೋ ಹಾಳಾಯಿತು ಅಂದಾಗ ಸಾಮಾನ್ಯವಾಗಿ ಬಹಳಷ್ಟು ಜನ ಉದ್ವೇಗಕ್ಕೊಳಗಾಗುತ್ತಾರೆ, ಫ್ರಸ್ಟ್ರೇಷನ್ ಉಟ್ಕೊಳ್ಳುತ್ತೆ. ಆ್ಯಂಡ್ ಆ ಕೋಪ, ಈವನ್ ಅವ್ರದೇ ತಪ್ಪಿನಿಂದ ಅದು ನಡೆದಿದ್ರು ಕೂಡ ಆ ಒಳಗಿನ ಆ ದುಃಖವನ್ನು, ಆ ಕೋಪವನ್ನು ಹೊರಗಡೆ ಹಾಕಲಿಕ್ಕೆ ಯಾರಾದರೂ ಸಿಗಲಿ ಅಂತ ಕಾಯ್ತಾ ಇರ್ತಾರೆ. ಇವರು ಒಂಥರ ಈ ಕಸದ ಲಾರಿಗಳಿದ್ದ ಹಾಗೆ, ಈ ಸಿಟಿಲೆಲ್ಲ ಕಸ ತುಂಬಿಕೊಳ್ಳೋದು, ಎಲ್ಲಾದರೂ ಒಂದು ಕಡೆ ಹೋಗಿ ಸುರಿಬೇಕಲ್ವ, ಜಾಗ ಬೇಕಲ್ಲ. ಹಾಗೆ ಕೆಲವೊಬ್ಬರು ಕೋಪಿಷ್ಟರು ಹಾಗೆ ಇರ್ತಾರೆ, ಅವರೊಂಥರ ಕಸದ ಲಾರಿಗಳು, ಅವ್ರನ್ನ ಕೆಣಕೋಕೆ ಹೋಗಬಾರ್ದು ಅಥವಾ ಅವರು ಸವಾಸಕ್ಕೆ ಹೋಗಬಾರ್ದು. ನೋಡಿ, ತುಂಬ ಸಾರಿ ಬೆಂಗಳೂರಲ್ಲಿ ಈ ಥರ ನಡೆಯುತ್ತದೆ. ಏನಂದರೆ ಸುಮ್ಮನೆ ಗೊತ್ತಿದ್ದೋ ಗೊತ್ತಿಲ್ಲದಂಗೂ ಪಾಪ ಒಂದು ಬೈಕ್ ಟಚ್ ಆಗುತ್ತೆ ಅಥವಾ ಒಂದು ಏನು ಟಚ್ ಆಗಿಬಿಡುತ್ತೆ ವೆಹಿಕಲ್, ಅವನು ಕಾಯ್ತಾ ಇದ್ದ ಯಾರಾದರೂ ಇಂಥವ್ರು ಸಿಗಲಿ ಅಥವಾ ಏನೋ ಒಂದು ಆಗಲಿ ಅಂತ. ಅವನ ಮನೆಯಲ್ಲಿನ ಕೋಪ, ಅವನ ಹೆಂಡತಿ ಬೈದಿದ್ದು, ಅವನ ಮಕ್ಕಳು ಬೈದಿದ್ದು, ಅವನ ಬಾಸ್ ಬೈದಿದ್ದು, ಯಾವುದೆಲ್ಲ ಕೋಪ ಇದೆಯೋ ಅದನ್ನು ಇವನ ಮೇಲೆ ಹಾಕಿಬಿಡ್ತಾನೆ. ಅಂದರೆ ಈ ಕಸದ ಲಾರಿಗಳಿಗೆ ಜಾಗ ಸಿಕ್ಕ ತಕ್ಷಣ ಕಸ ಸುರಿತಾರಲ್ಲ, ಹಂಗೆ ಕೆಲವೊಬ್ಬರು ಆ ಕಷ್ಟದ ಪರಿಸ್ಥಿತಿಯನ್ನು ನಿಭಾಯಿಸುವುದರಲ್ಲಿ ಎಡುತ್ತಾರೆ. ಮತ್ತೆ ಅದೊಂದು ಕಷ್ಟದ ಪರಿಸ್ಥಿತಿ, ಅವರು ಇಡೀ ಜೀವಮಾನದಲ್ಲಿ ಇನ್ನೆಂದೂ ಎಚ್ಚೆತ್ತುಕೊಳ್ಳಲಾಗದ ಒಂದು ದುರಂತವನ್ನು ಮಾಡಲಿಕ್ಕೆ ಅವರಿಂದಲೇ ಪ್ರೇರೇಪಿಸುತ್ತೆ ಅದು, ಹೌದಲ್ವಾ? ಈಗ ನನ್ನ ಇಷ್ಟದ ಒಂದು ಬೈಕ್ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ಅಥವಾ ಏನು ನಜ್ಜುಗುಜ್ಜ ಆಯಿತು, ತುಂಬ ಕೋಪದಲ್ಲಿದ್ದೀನಿ, ಆ್ಯಂಡ್ ನನ್ನಿಂದಲೇ ಆಗಿದ್ದದು, ನಾನು ಅದನ್ನು ಮರೆತು ಬಿಟ್ಟಿರ್ತೇನೆ, ಅದು ಇನ್ಯಾರಿಂದಲೂ ಆಯಿತು, ನನಗೆ ಆಗಬಾರ್ದಾಗೋಯ್ತು, ಇನ್ನು ನಾನು ಬದುಕಿದ್ರೆ ವ್ಯರ್ಥ. ಆ್ಯಂಡ್ ಎಷ್ಟು ಕೋಪದಲ್ಲಿರ್ತಾನೆ ಅಂದರೆ, ಯಾರೋ ಹೋಗಲಿ ಬಿಡಪ್ಪ ನೀನು ಬದುಕಿದೆಯಲ್ಲ ಅಂತ ಬುದ್ಧಿವಾದ ಹೇಳಲಿಕ್ಕೆ ಬಂದರೂ ಅವರನ್ನು ಒಡೆಯೋದು, ಅವರನ್ನೇನೋ ಮಾಡೋದು. ಇಂಥ ಕೋಪಿಷ್ಟರು, ಇಂಥ ಅಯೋಗ್ಯರು ಕೂಡ ಈ ಭೂಮಿಯಲ್ಲಿದ್ದಾರೆ, ಅಂಥವ್ರಿಗೆ ಬುದ್ಧಿವಾದ ಹೇಳಲಿಕ್ಕೆ ಹೋಗಬಾರ್ದು. ಆದರೆ ಇವತ್ತು ನಾನು ಹೇಳ್ತಾ ಇರೋ ಕತೆ, ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಒಬ್ಬ ಮನುಷ್ಯ ಹೇಗೆ ಯೋಚನೆ ಮಾಡಬೇಕು, ಅತ್ಯಂತ ಕಷ್ಟದ ಅಥವಾ ಅತ್ಯಂತ ಜಟಿಲವಾದ ಪರಿಸ್ಥಿತಿಗಳಲ್ಲೂ ಕೂಡ ನಾವು ಹೇಗೆ ಯೋಚಿಸಬೇಕು ಅನ್ನೋದನ್ನು ಈ ಕತೆ ಹೇಳುತ್ತೆ. ನೋಡಿ, ಈ ಸ್ವಾತಂತ್ರ್ಯ ಸಂಗ್ರಾಮದ ಸಮಯ, ಭಾರತದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಒಂದು ಸಂಗ್ರಾಮ ನಡೀತಾ ಇತ್ತು. ಆ ಸಮಯದಲ್ಲಿ ನಡೆದಂತಹ ಈ ಒಂದು ಕತೆ ಇದೆಯಲ್ಲ, ನನಗಂತೂ ಬಹಳ ಇಷ್ಟವಾದದ್ದು. ಅದು ಹೇಗಿದೆ ಅಂದರೆ, ಅದು ಹೇಗೂ ಸಾಧ್ಯನಾ ಅಂತ ಅನಿಸುತ್ತೆ. ತುಂಬ ಪ್ರಾಕ್ಟಿಕಲ್ಲಾಗಿ ನೋಡಿದ್ರೆ ಇದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ, ಬಟ್ ತೀರಾ ಸೂಕ್ಷ್ಮವಾಗಿ ನೋಡಿದಾಗ ಹೌದು, ಇದು ಖಂಡಿತ ಸಾಧ್ಯ ಅಂತ ಅನಿಸುತ್ತೆ. ನೋಡಿ, ಆ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಈ ಬ್ರಿಟಿಷರು ಯಾರ್ಯಾರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡೋರ ಥರ ಕಾಣ್ತಾರೆ ಅಥವಾ ಆ ಲಕ್ಷಣ ಕಾಣ್ತವೆ ಅಥವಾ ಅಂತಹ ಕ್ರಾಂತಿಕಾರಿಗಳನ್ನು ಹಿಡಿಯೋದು ಜೈಲುಳಿಕ ಹಾಕೋದು, ಹಿಡಿಯೋದು ಜೈಲುಳಿಕ ಹಾಕೋದು, ಅಂದರೆ ಅವರ ವಿರುದ್ಧ ತಿರುಗಿ ಬೀಳುವ ಲಕ್ಷಣ ಬಂದ ತಕ್ಷಣ ಅವರನ್ನು ಅನುಮಾನಾಸ್ಪದವಾಗಿದ್ದಾರೆ ಅಂತ ಅವ್ರನ್ನ ತಗೊಂಡು ಜೈಲಿಗೆ ಹಾಕ್ಬಿಡೋದು. ಇದೇ ಥರ ಒಬ್ಬ ಯುವಕನನ್ನು, ಅವನಿಗೆ ತಾಯಿ ಇಲ್ಲ, ತಂದೆ ಮಾತ್ರ ಇದ್ದಾರೆ, ತಂದೆ ಮತ್ತು ಈತ ಮನೆಯಲ್ಲಿದ್ದರು, ಒಂದು ಮನೆಯಲ್ಲಿ ವಾಸವಾಗಿದ್ದರು. ಆದರೆ ಈ ಯುವಕ ಶಸ್ತ್ರಾಸ್ತ್ರ ಕ್ರಾಂತಿಯನ್ನು ಮಾಡ್ತಿದ್ದಾನೆ ಅಥವಾ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅನ್ನೋ ಒಂದು ಅನುಮಾನದ ಮೇಲೆ ಅವನನ್ನು ಜೈಲಿಗೆ ಹಾಕ್ಬಿಟ್ರು. ಒಬ್ಬ ವಯಸ್ಸಾದ ತಂದೆ ಇದ್ದಾರೆ, ಯಾವಾಗ ಇವನು ಜೈಲಿಗೆ ಹೋದ ಅವ್ರು ಹೇಗೆ ಬದುಕ್ತಿದ್ರು ಗೊತ್ತೇನು, ಈ ಆಲೂಗೆಡ್ಡೆಗಳನ್ನು ಬೆಳೆದು ಬದುಕ್ತಾ ಇದ್ರು. ಮಗ ಇದ್ದರೆ ಸರಿಯಾಗಿ ಮಳೆ ಬಿದ್ದ ಸಮಯಕ್ಕೆ ಹೊಲವನ್ನು ಉತ್ತು ಹದ ಮಾಡಿ ಆಲೂಗೆಡ್ಡೆಯನ್ನು ಬೆಳೆದು ಹೇಗೋ ಜೀವನ ನಡೀತಾ ಇತ್ತು. ಈಗ ಮಗ ಜೈಲಿಗೆ ಹೋಗಿದ್ದಾನೆ, ಒಬ್ಬ ವಯಸ್ಸಾದ ತಂದೆ ಏನು ಮಾಡಲಿಕ್ಕಾಗುತ್ತೆ?
ಮಗ ಜೈಲ್ಗೆ ಹೋಗಿರೋದು ಗೊತ್ತಾಗುತ್ತೆ. ಆ ತಂದೆ ಜೈಲಲ್ಲಿರೋ ಮಗನಿಗೋಸ್ಕರ ಒಂದು ಪತ್ರ ಬರೀತಾನೆ. ನೀವು ಕೇಳಬೇಕು ಈ ಕಥೆಯನ್ನು. ನಿಮ್ಗೆ ಕೇಳ್ತಾ ಕೇಳ್ತಾ ಅನಿಸುತ್ತೆ ಎಷ್ಟೆಲ್ಲ ವಿಚಾರಗಳಿದ್ದಾವೆ ಬದುಕು, ಅಥವಾ ಎಷ್ಟೆಲ್ಲ ರೂಪುರೇಷೆಗಳು, ಎಷ್ಟೆಲ್ಲ ಆಯಾಮಗಳಿದ್ದಾವೆ ನಾವು ಬದುಕನ್ನು ಸರಿಯಾದ ರೀತಿಯಲ್ಲಿ ನಡೆಸಲಿಕ್ಕೆ ಅಂತ ಗೊತ್ತಾಗುತ್ತೆ. ಈ ವಯಸ್ಸಾದ ತಂದೆ ಜೈಲಲ್ಲಿರೋ ಒಬ್ಬ ಮಗನಿಗೆ ಪತ್ರ ಬರೀತಾನೆ. ನೀನು ಜೈಲಲ್ಲಿದ್ದೀಯಾ, ಈಗ ಮಳೆ ಬಂದಿದೆ, ಭೂಮಿ ಹದವಾಗಿದೆ, ಆಲೂಗಡ್ಡೆಯನ್ನ ನನ್ನ ಕೈಲಿ ಉತ್ತು ಬೆಳೆಯೋಕಾಗ್ತಾ ಇಲ್ಲ, ಏನ್ ಮಾಡೋದೀಗ? ಅಂಡ್ ಈಗ ನೀನು ಹೇಳಿದ ಹಾಗೆ ನಾನು ನೆಡ್ಕೊಳ್ತೀನಿ, ನನಗೂ ಈಗ ವಯಸ್ಸಾಯಿತು, ಅಂಡ್ ಬದುಕಿಗೆ ಏನು ಮಾಡುವುದು ಅಂತ ಒಂದು ಪತ್ರ ಬರೀತಾನೆ ತುಂಬ ಅಸಹಾಯಕನಾಗಿ. ಈಗ ಏನು ಮಾಡ್ತೀವಿ, ಹೆಂಡತಿ ಬೇರೆ ಇಲ್ಲ, ಕಷ್ಟ ಹೇಳ್ಕೊಳ್ಳೋಣ ಅಂದರೆ ಇರೋ ಒಬ್ಬ ಮಗನನ್ನು ಜೈಲಿಗೆ ಹಾಕಿದ್ದಾರೆ, ಮತ್ತೀಗ ಆಲೂಗೆಡ್ಡೆ ಬೆಳೆಯುವಂತಹ ಸಮಯ, ಏನು ಮಾಡೋದು? ಹಾಗಾಗಿ ಪತ್ರ ಬರೆದ. ಆ ಕಡೆಯಿಂದ ತಂದೆಯ ಪತ್ರಕ್ಕೆ ಮರು ಉತ್ತರವಾಗಿ ಮಗನೂ ಕೂಡ ಒಂದು ಪತ್ರ ಬರೆದ. ಏನು ಬರೆದ? ಅಪ್ಪ ಕ್ಷಮಿಸಿ, ನಾನೀಗ ಜೈಲಲ್ಲಿದ್ದೀನಿ, ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ, ಆದರೆ ಈಗ ನಾನೇನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಮತ್ತು ಇನ್ನೊಂದು ವಿಷಯ, ಈ ಬಾರಿ ನಾವು ಆಲೂಗೆಡ್ಡೆ ಬೆಳೆಯೋದು ಬೇಡ, ಯಾಕಂದರೆ ನಮಗೊಂದು ಸುದ್ದಿ ಇದೆ. ಅದೇನೆಂದರೆ ನಮ್ಮ ಹೊಲದಲ್ಲಿ ಈ ಶಸ್ತ್ರಾಸ್ತ್ರಗಳನ್ನು, ಈ ಆಯುಧಗಳನ್ನು ಅವಿತು ಇಟ್ಟಿದ್ದಾರೆ. ನಮ್ಮ ಹೊಲ ಇದೆಯಲ್ಲ, ಆ ಹೊಲದ ಅಡಿಯಲ್ಲಿ ಯಾರೋ ಬ್ರಿಟಿಷರು ಅಥವಾ ಇನ್ಯಾರೋ ಶಸ್ತ್ರಾಸ್ತ್ರಗಳನ್ನು ಅಗಿದು ಅವಿತು ಇಟ್ಟಿದ್ದಾರೆ ಎಂದು ಒಂದು ಸುದ್ದಿ ಇದೆ. ಹಾಗಾಗಿ ಈ ವರ್ಷ ನಾವು ಆಲೂಗೆಡ್ಡೆಯನ್ನು ಬೆಳೆಯೋದು ಬೇಡ ಅಂತ ಹೇಳಿ ಪತ್ರವನ್ನು ಬರೀತಾನೆ. ಈ ಪತ್ರ ತಂದೆಗೆ ಹೋಗುವ ಮುಂಚೆ ಅದನ್ನು ಬ್ರಿಟಿಷರು ತೆರೆದು ನೋಡಿರ್ತಾರೆ. ಬಹುಶಃ ಆತ ಬಹಳ ಬುದ್ಧಿವಂತಿಕೆಯಿಂದ ಬರೆದಿರಬಹುದು. ಯಾವಾಗ ನಮ್ಮ ಹೊಲದಲ್ಲಿ ಶಸ್ತ್ರಾಸ್ತ್ರಗಳನ್ನು ಅವಿತು ಅಥವಾ ಅಗದು ಅದರೊಳಗಡೆ ಅವಿತಿಟ್ಟಿದ್ದಾರೆ ಎಂದು ಬ್ರಿಟಿಷರಿಗೆ ಆ ಪತ್ರ ಗೊತ್ತಾಯಿತು. ಪತ್ರ ತಂದೆಗೆ ಸೇರಿತು, ಬಟ್ ಆ ತಂದೆಗಿಂತ ಮುಂಚೆ ಬ್ರಿಟಿಷರ ಕೈಗೆ ಹೋಗಿತ್ತು. ಆ ಬ್ರಿಟಿಷರು ಏನು ಮಾಡಿದ್ರು ಗೊತ್ತೇನು? ರಾತ್ರಿ ಹೋಗಿ ಆ ಹೊಲವನ್ನು ಅಗದ್ರು ಹೆಂಗೆ ಅಗದ್ರು ಅಂದರೆ, ಬಹುಶಃ ಆ ಮಗನಿಗೂ ಕೂಡ ಆಲೂಗೆಡ್ಡೆ ಆಗಲಿಕ್ಕೆ ಏನೆಲ್ಲ ಅಗಿಬೇಕಿತ್ತು ಅಷ್ಟು ಅಗಿಯೋಕ್ಕೆ ಮಗನ ಕೈಲೂ ಆಗ್ತಿರ್ಲಿಲ್ವನು, ಅಷ್ಟು ಅಗದ್ರು. ಆದರೆ ಯಾವ ಆಯುಧನೂ ಸಿಗಲಿಲ್ಲ. ಅವರಲ್ಲಿಂದ ಸುಮ್ಮನೆ ನಿರಾಸೆಯಿಂದ ಹೊರಟು ಹೋದ್ರು. ಆಗ ಆ ಮಗ ಮತ್ತೊಂದು ಪತ್ರ ಬರೆದ ತಂದೆಗೆ, ಅಪ್ಪ ಈಗ ಹೊಲವನ್ನು ಹಗದು ಹದ ಮಾಡಲಾಗಿದೆ, ಈಗ ನೀವು ಆಳುಗಳನ್ನು ಕರೆಸಿ ಆಲೂಗೆಡ್ಡೆಯನ್ನು ಅಥವಾ ಅದರ ವಿಚಾರವಾಗಿ ಆ ಕೆಲಸವನ್ನು ಮುಂದುವರಿಸಿ ಆಲೂಗೆಡ್ಡೆಯನ್ನು ಬೆಳೆಯೋಕೆ ಮುಂದಾಗಿ ಅಂತ ಪತ್ರ ಬರೀತಾನೆ. ನಾನು ಜೈಲಲ್ಲಿದ್ದೀನಿ, ನಾನು ಇಷ್ಟು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಆವಾಗ ಅನಿಸುತ್ತೆ, ಓ ಇವನು ಆ ಪತ್ರದೊಳಗಡೆ ಯಾವ ನಮ್ಮ ಹೊಲದಲ್ಲಿ ಆಯುಧಗಳನ್ನು ಅವಿತಿಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಅದು ಉದ್ದೇಶಪೂರ್ವಕವಾಗಿ ಹೇಳಿದ್ದು. ಯಾಕಂದರೆ ಯಾವಾಗ ಆಯುಧವನ್ನು ಅವಿತಿಟ್ಟಿದ್ದಾರೆ ಅಂತ ಹೇಳಿದ್ನೋ, ಇವರು ಆಯುಧಕ್ಕೋಸ್ಕರ ಹೊಲವನ್ನು ಅಗದ್ರು ಹೆಂಗೆ ಅಗದ್ರು ಅಂದರೆ, ಆಲೂಗೆಡ್ಡೆ ಬೆಳೆಯೋದಕ್ಕೆ ಎಷ್ಟು ಅಗಿಬೇಕಿತ್ತು ಅಷ್ಟಕ್ಕಿಂತ ಚೆನ್ನಾಗಿ ಅಗದಿದ್ರು. ಇದು ಜೈಲಲ್ಲಿರೋ ಒಬ್ಬ ಮಗ ಅಸಹಾಯಕ ಪರಿಸ್ಥಿತಿಯಲ್ಲಿ ತೋರಿದ ಒಂದು ಬುದ್ಧಿವಂತಿಕೆ. ಅದಾದ ಮೇಲೆ ತಂದೆ ಅಲ್ಲಿ ಆಲೂಗೆಡ್ಡೆಯನ್ನು ಬೆಳೀತಾನೆ, ಆ್ಯಂಡ್ ಕಾಲಕ್ರಮೇಣ ನಿರ್ದೋಷಿಯಾಗಿ ಈತ ಈ ಯುವಕ ಜೈಲಿಂದ ಆಚೆ ಬರ್ತಾನೆ. ಆಲೂಗೆಡ್ಡೆ ಚೆನ್ನಾಗಿ ಬೆಳೆದು ನಿಂತಿರುತ್ತೆ, ಆ್ಯಂಡ್ ಅದನ್ನು ಮಾರಿ ಬದುಕನ್ನು ಮುಂದುವರಿಸ್ತಾರೆ, ಸಂತೋಷವಾಗಿ ಮುಂದುವರಿಸ್ತಾರೆ. ಸೊ ಇದೊಂದು ಕತೆ. ಆದರೆ ಈ ಕತೆ ಕೇವಲ ಇದೊಂದು ಕತೆ ಇಲ್ಲ, ಸೂಕ್ಷ್ಮವಾಗಿ ನೋಡ್ತಾ ಹೋದರೆ ಬದುಕಿನ ಅಥವಾ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಇರಬೇಕು ಅನ್ನೋದರ ಒಂದು ಕನ್ನಡಿ. ಹೌದಲ್ವಾ? ವಯಸ್ಸಾದ ಅಪ್ಪ, ಆ್ಯಂಡ್ ಈತ ನೋಡಿದ್ರೆ ಜೈಲಲ್ಲಿದ್ದ, ಆಲೂಗೆಡ್ಡೆಯನ್ನು ಬೆಳೆದ್ರೆ ಅವರ ಜೀವನ ಮುಂದುವರಿಯೋದು ಅಥವಾ ಅವ್ರ ಜೀವನಕ್ಕೆ ಅದು ಆಧಾರ. ಮಗ ಜೈಲಲ್ಲಿದ್ದಾಗ ಹೇಗೆ ಸಾಧ್ಯ? ಆದರೆ ಈ ಮಗ ಜೈಲಲ್ಲಿದ್ದಾಗಲೂ ಕೂಡ ತಾನು ಅಸಹಾಯಕನಾಗಿ ಕೂರಲಿಲ್ಲ, ತನ್ನ ಬುದ್ಧಿಶಕ್ತಿಯನ್ನು ಬಳಸ್ದ. ನೋಡಿ, ಸಾಮಾನ್ಯವಾಗಿ ಒಂದು ವೈದ್ಯಕೀಯವಾಗಿಯೂ ಅದು ಸತ್ಯ. ಅದೇನೆಂದರೆ ಯಾವ ಮನುಷ್ಯ ಅತ್ಯಂತ ಕಷ್ಟದ ಸಮಯದಲ್ಲೂ ಕೂಡ ನಿರ್ಭಯವಾಗಿರ್ತಾನೆ, ಅಂದರೆ ಭಯವೇ ಇರುವುದಿಲ್ಲ. ಈಗ ಸಾವಾದರೂ ಕೂಡ ಇಲ್ಲೇ ಆಗಲಿ, ಏನೂ ಆಗಬೇಕಾಗಿದ್ದಿಲ್ಲ. ಈಗ ನಾನು ಸಾವಿಗೂ ಅಥವಾ ಇನ್ಯಾವುದಕ್ಕೂ ಹೆದರಿ ಭಯದಿಂದ ನರಳಿ ಸಾಯೋದಕ್ಕಿಂತ ಏನಾಗಬೇಕು ಅದು ಆಗಲೇಬೇಕು. ಆದರೆ ತಪ್ಪನ್ನು ತಿದ್ದಿಕೊಳ್ಳೋಣ ಅಥವಾ ನನ್ನದು ತಪ್ಪು ಆಗಿಲ್ಲ ಅನ್ನೋದಾದರೆ ನಾನು ಯಾಕೆ ಭಯ ಪಡಬೇಕು? ಯಾರೂ ಭಯದಿಂದ ಮುಕ್ತರಾಗ್ತಾರೆ ಅವರು ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಇಂತಹ ಕ್ರಿಯೇಟಿವಿಟಿಗೆ ಅಥವಾ ಇಂತಹ ಸೃಜನಾತ್ಮಕ ಆಲೋಚನೆಗಳು ಅವರಲ್ಲಿ ಬರ್ತವೆ. ಬಟ್ ಯಾರು ಇನ್ನೂ ಬಾಣ ಬಂದು ಎದೆಗೆ ಒಡೆಯುವ ಮುನ್ನವೇ ಬರ್ತಾ ಇದೆ ಅಂತ ಭಯದಲ್ಲೇ ಸತ್ತು ಹೋಗ್ತಾರೆ, ಅವ್ರು ಏನೂ ಮಾಡಲಿಕ್ಕಾಗಲ್ಲ.
ಜೀವನ ಇಷ್ಟು ಸೂಕ್ಷ್ಮವಾಗಿರುವಂಥದ್ದು. ಹಾಗಾಗಿ ನನಗೂ ಅನಿಸಿದ್ದಷ್ಟೇ, ಸ್ವಲ್ಪ ತಾಳ್ಮೆಯಿಂದ ಇದ್ದರೆ, ಸ್ವಲ್ಪ ಪ್ರಜ್ಞಾವಂತಿಕೆಯಿಂದ ನಾವು ಜೀವಿಸಲು ಸಾಧ್ಯವಾದರೆ, ಬಹುತೇಕ ಸಾರಿ ನಮಗೆ ಭಗವಂತನ ರೂಪದಲ್ಲಿ ಅಥವಾ ನಮ್ಮ ಆಲೋಚನೆಗಳು ನಮ್ಮೊಳಗಿರುವಂತಹ ನಿರ್ಭಯವಾದ ಸ್ಥಿತಿ, ಶಾಂತವಾದ ಸ್ಥಿತಿ, ಆ್ಯಂಡ್ ಅದೊಂದು ಪ್ರಶಾಂತವಾದ ಮನಸ್ಥಿತಿ ಇದೆಯಲ್ಲ, ಎಂಥ ದುಃಖವನ್ನು ನಿವಾರಿಸಲಿಕ್ಕೆ ಒಂದು ಮಾರ್ಗವನ್ನು ಕೊಡುತ್ತೆ. ಆದರೆ ನಾವು ಈಗ ಏನು ಮಾಡ್ತಾ ಇದ್ದೀವಿ, ಇನ್ನು ಡಾಕ್ಟ್ರು ಈ ಕಾಯಿಲೆ ತುಂಬ ಜನಕ್ಕೆ ಬಂದಿದೆ, ಬಟ್ ಸ್ವಲ್ಪ ಸಮಯ ತಗೊಳುತ್ತೆ ಹೋಗೋದಿಕ್ಕೆ ಅಂತ ಹೇಳಿದ್ರೆ ಸಾಕು, ಇದು ಹೋಗೋದೇ ಇಲ್ಲ ಅನ್ನೋ ಮನಸ್ಥಿತಿಗೆ ಬಂದು ನಾವು ನೇಣು ಹಾಕ್ಕೊಂಡು ಅಥವಾ ಯಾರೋ ಇನ್ನೇನೋ ಮಾಡಿಕೊಂಡು ಸತ್ತು ಹೋಗ್ತೀವಿ. ಅಂದರೆ ನಾವು ಸಮಸ್ಯೆ ಒಂದು 50% ಇದ್ದರೆ, ನಮ್ಮ ಅದಕ್ಕೂ ಮೀರಿ ಇನ್ನ 50% ಭಯ ಇರುತ್ತೆ. ಈ ಕಥೆಯಿಂದ ನೀವು ಅರ್ಥ ಮಾಡಿಕೊಳ್ಳಿ, ನಿಮಗೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಯಾವುದೇ ಬದುಕಿನ ಯಾವುದೇ ಹಂತದಲ್ಲಿ, ಯಾವುದೇ ಕ್ಷೇತ್ರದಲ್ಲಿ, ಎಲ್ಲೇ ಆಗಿರ್ಬೋದು, ಗೊತ್ತಿದ್ದೋ ಗೊತ್ತಿಲ್ಲಂಗೆ ಬಂದುಬಿಡ್ತವೆ ಕಷ್ಟಗಳು. ಏನು ಮಾಡಲಿಕ್ಕಾಗಲ್ಲ, ಅದು ನಮ್ಮ ತಪ್ಪಿನಿಂದ ಬರ್ಬೋದು, ನಮ್ಮ ಜೊತೆ ಇರುವವರ ತಪ್ಪಿನಿಂದ ಬರ್ಬೋದು, ಅಥವಾ ಯಾರೋ ಗೊತ್ತಿಲ್ಲ ಪಕ್ಕದ ಮನೆಯವನೇನೋ ಸರಿಯಾಗಿ ಅಥವಾ ಕೆಟ್ಟದಾಗಿ ನಡ್ಕೊಂಡಿದ್ದಕ್ಕೆ ಆ ಏರಿಯಾದಲ್ಲಿರೋ ಕಾರಣಕ್ಕಾಗಿ ನಮಗೂ ಏನೋ ಕಳಂಕ ಬರ್ಬೋದೇನು. ಆ ಪರಿಸ್ಥಿತಿಗಳಲ್ಲಿ ಧೃತಿಗಿಡಬಾರ್ದು, ಆ ಪರಿಸ್ಥಿತಿಗಳಲ್ಲಿ ಮನಸ್ಥೈರ್ಯ ಕಳ್ಕೊಳ್ಬಾರ್ದು, ಆ್ಯಂಡ್ ಅವುಗಳನ್ನು ಮೀರಿ ನಿಲ್ಲುವುದನ್ನು ಮನುಷ್ಯ ಕಲಿಬೇಕು. ಹಾಗಾಗಿ ಯೋಚನೆ ಮಾಡಿ, ಒಂದು ಕಷ್ಟಕ್ಕೆ ನಾವು ಹೆದರಿ ಯಾರೋ ನನ್ನನ್ನು ಬಿಟ್ಟು ಹೋಗ್ಬಿಡ್ತಾರೆ, ಅಥವಾ ನನಗೆ ಗೌರವ ಹಾಳಾಗ್ಬಿಡುತ್ತೆ, ಅಥವಾ ನನಗೆ ಇನ್ನೇನೋ ಆಗ್ಬಿಡುತ್ತೆ, ಅಥವಾ ನನ್ನ ಬದುಕಿನ್ನೇನೆಲ್ಲ ಮುಗಿದೋಯ್ತು, ನಾನು ಮತ್ತೆ ಜೀರೋಯಿಂದ ಎದ್ದೇಳಬೇಕು ಅಂದರೆ, ನಾವು ಇಷ್ಟೆಲ್ಲ ಆಲೋಚನೆ ಮಾಡ್ತಾ 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 ನಮ್ಮ ಜೀವನಕ್ಕಿಂತ, ನಮ್ಮ ಜೀವಕ್ಕಿಂತ ಯಾವುದೋ ದೊಡ್ಡದಲ್ಲ, ಇಲ್ಲಿ ಯಾರೂ ದೊಡ್ಡವರಲ್ಲ ಅನ್ನೋದನ್ನೇ ಮರೆತು ಬಿಡ್ತೀವಿ. ಯಾಕಂದರೆ ನಾನು ಬದುಕಿದರೆ ನಾನು ಯಾರನ್ನೋ ಹೆಂಡತಿ ಅನ್ಬೋದು, ಯಾರನ್ನೋ ಗಂಡ ಅನ್ಬೋದು, ಯಾರನ್ನೋ ಮಕ್ಕಳು ಅನ್ಬೋದು. ಆದರೆ ನನಗನ್ಸೋದು, ಬಹುಶಃ ನೀವು ನಿಮ್ಮ ವ್ಯಕ್ತಿತ್ವವನ್ನು ಸದಾ ಧರ್ಮದಲ್ಲಿ, ಸತ್ಯದ ಅನ್ವೇಷಣೆಯಲ್ಲಿ, ಕಣ್ಮುಂದೇನು ಸತ್ಯ ಕಾಣ್ತಾ ಇದೆ ಅದನ್ನಷ್ಟೇ ಇಟ್ಕೊಂಡು ನಿಮ್ಮ ಬದುಕನ್ನು ನೀವು ನಡೆಸಬೇಕು. ಮನೆಯಲ್ಲಿ ಏನೋ ಒಂದು ಜಗಳ ಆಯಿತು, ಆಫೀಸಲ್ಲಿ ಏನೋ ಒಂದು ಜಗಳ ಆಯಿತು, ನಿನ್ನವನು ಅನ್ನೋ ಕಾರಣಕ್ಕೆ ಅಲ್ಲಿ ಯಾರೋ ತಪ್ಪು ಮಾಡಿದ್ರು ಕೂಡ ಅವನು ಪರ ವಹಿಸ್ಕೊಂಡು ಮಾತಾಡೋದು ಧರ್ಮ ಅಲ್ಲ. ಯಾವಾಗ ನೀವು ನಿನ್ನೋರು ಅನ್ನೋ ಕಾರಣಕ್ಕೆ ಕೆಲವು ವಿಚಾರಗಳನ್ನು ಸಹಿಸಿಕೊಳ್ತೀರಾ, ಕೆಲವು ವಿಚಾರಗಳನ್ನು ತಿದ್ದೋದಿಕ್ಕೆ ಹೋಗುವುದಿಲ್ಲ, ಕಾಲಕ್ರಮೇಣ ಅವು ನಿಮ್ಮ ಬದುಕಿಗೆ ಮುಂದೆ ಹುರುಳಾಗ್ತಾ ಹೋಗುತ್ತವೆ. ಸೊ ಇದು ಆ ವಿಷಯ, ಅದು ಬಿಟ್ಬಿಡೋಣ. ಆದರೆ ಈ ಕಥೆ ಹೇಳ್ತಾ ಇರೋದು, ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲೂ ಸ್ವಲ್ಪ ತಾಳ್ಮೆಯಿಂದ ಇರು, ಜಗತ್ತೇನು ಮುಳುಗೋಗಲ್ಲ, ಹೌದಲ್ವಾ? ಈಗ ಅವನು ಜೈಲಲ್ಲಿರೋನು ಏನು ಮಾಡ್ಬೋದಿತ್ತು, ಅಪ್ಪ ಕಣ್ಣೀರು ಸುರಿಸ್ಕೊಂಡಪ್ಪ ನನ್ನ ಕೈಲಿ ಆಗಲ್ಲಪ್ಪ, ನಾನು ತಪ್ಪು ಮಾಡಿಲ್ಲ ಅಂದ್ರೆ ಒಳಿಕೆ ಹಾಕ್ಬಿಟ್ಟಿದ್ದಾರಪ್ಪ ಅಂದರೆ ಸಾವಿರ ಥರ ಆ ಪತ್ರದಲ್ಲಿ ರಕ್ತ ಕಳಿಸ್ಬೋದಿತ್ತು ತಂದೆಗೆ. ಆದರೆ ಅವನು ಹಾಗೆ ಮಾಡಲಿಲ್ಲ. ನಾನೇನೂ ತಪ್ಪು ಮಾಡಿಲ್ಲ ಅಂದಾಗ ನಾನು ಒಂದಿಷ್ಟು ನಿರ್ದೋಷಿಯಾಗಿ ಆಚೆ ಮುಂದೆ ಬರ್ತೇನೆ. ಹಾಗಾಗಿ ನಿರ್ಭಯವಾಗಿರುವಂಥದ್ದು ಅಂದರೆ, ನಿರ್ಭಯ ಅಂದರೆ ಭಯದಿಂದ ಭಯದ ರಹಿತವಾದದ್ದು. ನಿಮ್ಮಲ್ಲಿ ಯಾವಾಗ ಯಾವಾಗ ಭಯ ಇರುತ್ತೆ ನೀವು ಬದುಕಲ್ಲಿ ಗಮನಿಸಿ ನೋಡಿ, ಆಗೆಲ್ಲ ನೀವು ಖಂಡಿತ ಯಶಸ್ಸಾಗಲಿಕ್ಕೆ ಸಾಧ್ಯ ಆಗಿಲ್ಲ. ನೀವು ಎದುರಿಸಬೇಕಾದ ಒಂದು ಪರೀಕ್ಷೆಯನ್ನು ಭಯದಲ್ಲಿ ಎದುರಿಸ್ತಿದ್ದೀರಾ ಅಂದರೆ ಅದರ ಅರ್ಥ ನೀವು ಆ ಪರೀಕ್ಷೆಗೆ ಸರಿಯಾಗಿ ತಯಾರಾಗಿಲ್ಲ. ಪರೀಕ್ಷೆಗೆ ತಯಾರಾಗುವುದು ಅಂದರೆ ಎಲ್ಲ ಸಬ್ಜೆಕ್ಟ್ಗಳನ್ನು ಓದ್ಕೊಳ್ಳುವುದು ಅಥವಾ ಎಲ್ಲವನ್ನು ಗಟ್ಟು ಮಾಡುವುದು, ಎಲ್ಲವನ್ನು ಒಳಗಡೆ ತುಂಬಿಕೊಳ್ಳೋದು ಅಂತ ಅಲ್ಲ. ಪರೀಕ್ಷೆಯನ್ನು ಎದುರಿಸುವುದಕ್ಕೆ ಒಳಗೆ ಜ್ಞಾನ ಎಷ್ಟು ಮುಖ್ಯನೋ, ಆ ಜ್ಞಾನವಾದ ವಿಚಾರ, ಆ ಜ್ಞಾನದ ಸಮೇತವೇ ಆತ್ಮವಿಶ್ವಾಸ, ಆ ಪರೀಕ್ಷೆಯನ್ನು ಬರೀಬೇಕಾದಂಥದ್ದು, ಆ್ಯಂಡ್ ಆ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ. ಈಗ ಎಲ್ಲ ಚೆನ್ನಾಗಿ ಓದ್ಕೊಂಡಿರೋನು ಖಂಡಿತ ತುಂಬ ಭಯ ಪಡೋದಿಲ್ಲ. ಆ್ಯಂಡ್ ಎಲ್ಲ ಚೆನ್ನಾಗಿ ಓದ್ಕೊಂಡು ಮಾತ್ರಕ್ಕೆ ನೀವು ಖಂಡಿತ ಆ ಮಟ್ಟಿನ ದೊಡ್ಡ ಯಶಸ್ಸನ್ನು ಪಡಿತೀರಾ ಅಂತಲೂ ಅಲ್ಲ. ತಯಾರಿಯ ಜೊತೆ ನಾವು ಸತ್ಯ ಮತ್ತು ಧರ್ಮ, ನ್ಯಾಯ, ನಿಷ್ಠೆ ಆ್ಯಂಡ್ ಒಂದು 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 ಶಿಸ್ತಿರೋದು ಬಹಳ ಮುಖ್ಯ. ಆ್ಯಂಡ್ ಈ ಜಗತ್ತಲ್ಲಿ ಯಾರ್ಯಾರನ್ನು ಸುಮ್ಮನೆ ಯಾರೂ ಕೊಲ್ಲಲ್ಲ, ಯಾರೂ ಹೊಡೆಯಲ್ಲ, ಯಾರೇನೂ ಮಾಡಲ್ಲ, ಯಾವುದೋ ಒಂದು ಕಾರಣ ಇದ್ದೇ ಇರುತ್ತೆ. ನಮ್ಮಿಂದ ಆಯಿತೋ ಅಥವಾ ಇನ್ಯಾರಿಂದ ಆಯಿತೋ ಅದು ಹುಡುಕೊಂಡು ನಮ್ಮ ಹತ್ರನೇ ಬರುತ್ತೆ. ಹಾಗಾಗಿ ನಾನು ಹೇಳುವುದು, ನಿಮ್ಮ ಅತ್ಯಂತ ಕಷ್ಟದ ಪರಿಸ್ಥಿತಿ, ನಿಮಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ, ನಿಮ್ಮ ಮನೆಯವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಿಲ್ಲ, ಅಥವಾ ಯಾವ ಸ್ನೇಹಿತರು, ಜೊತೆಯಲ್ಲಿದ್ದ ಸ್ನೇಹಿತರು ನಿಮಗೆ ಬೆನ್ನಿಗೆ ಚೂರಿ ಹಾಕಿಬಿಟ್ರು, ಈ ಎಲ್ಲ ಪರಿಸ್ಥಿತಿಗಳಲ್ಲೂ ಒಮ್ಮೆ ಯೋಚನೆ ಮಾಡಿ, ನೀವು ಬಂದಿದ್ದು ಒಬ್ಬರೇ ಆ್ಯಂಡ್ ನೀವಿಲ್ಲಿ ಬದುಕಬೇಕಾಗಿರೋದು ಒಬ್ಬರೇ,
ಓ ಇವನು ನನ್ನ ಜೊತೆ ಇದ್ದಾನೆ, ಇವನು ನನ್ನ ಬೆಸ್ಟ್ ಫ್ರೆಂಡ್, ಇವನು ಎಂಥ ಸಮಯದಲ್ಲೂ ನನ್ನನ್ನು ಕೈ ಬಿಡುವುದಿಲ್ಲ, ಓ ಇವನು ನನ್ನ ಬೆಸ್ಟ್ 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 ಅಂದರೆ ಬಹುಶಃ ಈ ಬೆಸ್ಟ್ 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 ಅಂದ್ಕೊಂಡು ಈ ಭ್ರಮೆಗೆ ಹೋಗುವ ಜನಗಳೇ ಜಾಸ್ತಿ. ನೀವು ಸಾಧ್ಯವಾದರೆ ಇನ್ನೊಬ್ಬರಿಗೆ ನೆರಳಾಗುವ ನಿರ್ಧಾರ ಮಾಡಿ. ಆದರೆ ಇನ್ನೊಬ್ಬರ ನೆರಳಲ್ಲಿ ಸದಾಕಾಲ ಬದುಕ್ತೀನಿ ಅಥವಾ ಆ ನೆರಳು ಹಾಗೇ ಇರುತ್ತೆ ಅಂತ ಭ್ರಮೆಯಲ್ಲಂತೂ ಬದುಕಬೇಡಿ. ಅದು ನಿಮಗೆ ಒಂದು ಭ್ರಮ ನಿರಸವನ್ನು ಮಾಡುತ್ತೆ, ಅದು ಖಂಡಿತ ಒಳ್ಳೆಯದಲ್ಲ. ಯಾಕಂದರೆ ಇದು ಯಾರನ್ನು ನಂಬಬೇಡಿ, ಜಗತ್ತು ಸರಿ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲವೇ ಇಲ್ಲ. ನಾನು ಹೇಳ್ತಾ ಇರೋದು, ಒಬ್ಬ ಮನುಷ್ಯನಾಗಿ ಇನ್ನೊಬ್ಬರಿಂದ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರೋ ಅದನ್ನು ನೀವು ಇನ್ನೊಬ್ಬರಿಗೆ ಕೊಡಿ. ಸರ್, ನನಗೆ ಯಾರು ಪ್ರೀತಿ ಕೊಡ್ತಾ ಇಲ್ಲ ಸರ್, ನನ್ನನ್ನು ಯಾರು ನಂಬುತ್ತಾ ಇಲ್ಲ ಸರ್, ಸರ್ ನಾನು ಎಷ್ಟು ಪ್ರೀತಿ ಕೊಟ್ಟರು ನನ್ನನ್ನು ದ್ವೇಷ ಮಾಡ್ತಾರೆ ಸರ್, ಅವನು ಅದನ್ನು ಮಾಡಬೇಕಿತ್ತು ಅವನು ಮಾಡಲಿಲ್ಲ ಸರ್. ಅಂದರೆ ಇನ್ಯಾರಿಂದಲೂ ನಮಗೆ ಬೇಕು, ಅದು ಬೇಕು, ಹಣ ಬೇಕು, ಪ್ರೀತಿ ಬೇಕು, ಇನ್ನೇನೋ ಬೇಕು, ನಾವು ಅವರಿಂದ ಇದು ಸಿಕ್ಕಿಲ್ಲ, ಇವರಿಂದ ಇದು ಸಿಕ್ಕಿಲ್ಲ, ಇನ್ನೊಬ್ಬರಿಂದ ನಮಗೇನು ಸಿಗಬೇಕು ಅನ್ನೋದರಲ್ಲಿ ನಮ್ಮ ಇಡೀ ಬದುಕನ್ನು ಕಳೀತಾ ಇದ್ದೀವಿ. ನಮ್ಮಿಂದ ಇನ್ಯಾರಿಗೂ ಏನೋ ಕೊಡ್ಬೋದಲ್ವ? ಇದು ಉದಾತ್ತ ಯೋಚನೆ, ಇದನ್ನು ವಿಶಾಲವಾದ ಯೋಚನೆ ಅಂತ ಕರೀತಾರೆ. ಆ ಮಾತೃ ಹೃದಯ ಇದೆಯಲ್ಲ, ಅಂದರೆ ಇನ್ನೊಬ್ಬರಿಂದ ಬರಬೇಕಾದದ್ದನ್ನು ಪಡ್ಕೊಳ್ಳೋದ್ರಲ್ಲಿ ಜೀವನ ಮುಗಿದು ಹೋದರೆ ನೀನೇನು ಕೊಟ್ಟೆ? ನೆನಪಿರಲಿ, ಸನ್ಮಾನ ಅನ್ನುವಂಥದ್ದು ಅಥವಾ ಈ ಜಗತ್ತಲ್ಲಿ ಪುರಸ್ಕಾರಕ್ಕೆ ಒಳಪಟ್ಟವರೆಲ್ಲ ತೆಗೆದುಕೊಂಡವರಲ್ಲ, ಕೊಟ್ಟವರು. ಕೊಟ್ಟ ಕಾರಣಕ್ಕಾಗಿ ಪುರಸ್ಕಾರಗಳು ಲಭಿಸುವುದು, ಅದು ಜನರಿಂದ ಆಗಿರ್ಬೋದು, ದೇವರಿಂದ ಆಗಿರ್ಬೋದು, ಅಥವಾ ಈ ಪ್ರಕೃತಿ ಮಾತೆಯಿಂದ ಆಗಿರ್ಬೋದು. ನಾನು ಹಣ ಇಸ್ಕೊಂಡಿದ್ದಕ್ಕೆ, ಆಸ್ತಿ ಇಸ್ಕೊಂಡಿದ್ದಕ್ಕೆ ಅಥವಾ ಏನೋ ಇಸ್ಕೊಂಡಿದ್ದಕ್ಕೆ ಪ್ರಶಸ್ತಿ ಕೊಡ್ತಾರಾ? ಇಲ್ಲ. ಈತ ಕಲಾದೇವಿಯ ಸರಸ್ವತಿಯ ಪುತ್ರನಾಗಿ ಕಲಾ ಸೇವೆ ಮಾಡ್ದ, ಕೊಡಿ ಪ್ರಶಸ್ತಿ. ಈತ ಸಾಹಿತ್ಯ ಸೇವೆ ಮಾಡ್ದ, ಕೊಡಿ ಪ್ರಶಸ್ತಿ. ಈತ ಜನರ ಸೇವೆ ಮಾಡ್ದ, ಅದು ಮಾಡ್ದ, ಇದು ಮಾಡ್ದ. ಅಂದರೆ ಏನೋ ಕೊಟ್ಟಾಗ ನಮಗೊಂದು ಪ್ರಶಸ್ತಿ ಸಿಕ್ತು, ಏನೋ ಕೊಟ್ಟಿದ್ದ ಕಾರಣಕ್ಕೆ ನಮಗೇನೋ ಸನ್ಮಾನ ಸಿಕ್ತು, ಹೌದಲ್ವ? ಕೊಡುವ ಕಡೆ ಯೋಚನೆ ಮಾಡಿದ ಮನುಷ್ಯ ಬೇಡುವುದನ್ನು ತಪ್ಪಿಸ್ತಾನೆ ಅಥವಾ ಬೇಡುವುದನ್ನು ಆ ಪರಿಸ್ಥಿತಿಗೆ ಅವನು ಬರುವುದಿಲ್ಲ. ಯಾವಾಗ ಕೇವಲ ಬೇಡೋದ್ರಲ್ಲಿ ಅವನು ಮುಳುಗು ಹೋಗುತ್ತಾನೆ, ಅವನು ಇಡೀ ಜೀವನ ಪೂರ್ತಿ ಬೇಡೋದ್ರಲ್ಲಿ ಮುಗಿದು ಹೋಗುತ್ತೆ. ಕೊಡುವ ನಿರ್ಧಾರ ಮಾಡಿ. ಹಾಗಂತ ನೀವು ಸಾಲ ಕೊಟ್ಟವ್ರು ಇಸ್ಕೊಳ್ಬೇಡಿ ಅಂತ ಅಲ್ಲ, ಇದು ಇದರ ಅರ್ಥ ಬೇರೆ ವಿಶಾಲವಾಗಿದೆ. ನೀವು ಓ ಸಾಲ ಕೊಟ್ಟಿದ್ದೀನಿ ಸರ್ ಹಂಗಂದ್ರೆ ಕೇಳಬಾರ್ದ, ಇದು ಆ ಥರ ಅಲ್ಲ. ಧರ್ಮವಾಗಿ ನಿಮಗೇನು ಸೇರಬೇಕೋ ಅದನ್ನು ನೀವು ಕೇಳಿ, ಕೊಟ್ಟಿರೋದನ್ನು ಇಸ್ಕೊಳ್ಳಿ, ಪರವಾಗಿಲ್ಲ. ಆದರೆ ಯಾರೂ ಪ್ರೀತಿ ಕೊಡಲಿಲ್ಲ, ಯಾರೂ ನನಗೆ ಸ್ನೇಹ ಕೊಡಲಿಲ್ಲ, ಯಾರೂ ನನಗೆ ಮಮಕಾರವನ್ನು ತೋರಲಿಲ್ಲ, ಏನು ಭಿಕ್ಷೆ ಬೇಡ ಪಡ್ಕೊಳ್ಳೋದಲ್ಲ ಇವೆ ಯಾವುವ. ಈಗ ನೀನು ಸಾಲ ಕೊಟ್ಟಿದ್ದಿ ಇಸ್ಕೊಳ್ತೀವಿ, ಅದು ವ್ಯವಹಾರ ಆಯಿತು. ಆದರೆ ಈ ಪ್ರೀತಿ, ಪ್ರೇಮ, ವಾತ್ಸಲ್ಯ, ಆ ಮಮಕಾರ ಇವೆಲ್ಲವೂ ಕೂಡ ನಿಮ್ಮ ವ್ಯಕ್ತಿತ್ವವನ್ನು ನೋಡಿ ನಿಮ್ಮ ಎಡೆ ಹರಿದು ಬರಬೇಕು. ಬೇಡಿ ಪಡ್ಕೊಳ್ಳೋದಲ್ವೇ ಅಲ್ಲ. ಸ್ನೇಹಿತರೆ, ಈ ಮೊದಲ ಕಥೆಯಲ್ಲಿ ಹೇಳ್ತಾ ಇರುವಂಥದ್ದು ಬಹುಶಃ ನಮ್ಮೆಲ್ಲರಿಗೂ ಕೂಡ ಬದುಕಲ್ಲಿ ಪ್ರೀತಿಯ ವಿಚಾರದಲ್ಲೂ ಅಥವಾ ಕೆಲಸದ ವಿಚಾರದಲ್ಲೂ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಗೊತ್ತಿಲ್ಲದ ಹಾಗೆ ನಮಗೆ ಕಷ್ಟಗಳು ಎದುರಾಗುತ್ತವೆ, ಸಂಕಷ್ಟಗಳು ಎದುರಾಗುತ್ತವೆ. ನಾವು ಅಂದುಕೊಂಡೇ ಇರುವುದಿಲ್ಲ ಆ ರೀತಿಯ ಜಟಿಲತೆಗಳು, ಕಷ್ಟದ ಪರಿಸ್ಥಿತಿಗಳು ಎದುರಾಗುತ್ತವೆ. ಆ ಸಮಯದಲ್ಲಿ ನಾನು ಹೇಳ್ತಿರಲ್ಲ, ಸಾಧ್ಯವಾದರೆ ಅದನ್ನು ನಿವಾರಿಸಿ, ಇಲ್ವಾ ಕೈಬಿಡಿ, ಪರವಾಗಿಲ್ಲ, ಇನ್ನೊಂದು ಅವಕಾಶ ಸಿಗುತ್ತೆ. ಅದನ್ನು ಬಿಟ್ಟು ನಿಮ್ಮನ್ನು ನೀವು ಏನೋ ಮಾಡಿಕೊಳ್ಳುವಷ್ಟು ಗೌರವಕ್ಕೆ ಅಂಜಿ ಅಥವಾ ಅವರೇನೋ ಅಂತಾರೆ ಅಥವಾ ಇನ್ನೇನೋ ಜನ ಅಂತಾರೆ ಅಂತ ನಿಮ್ಮ ಪ್ರಾಣವನ್ನು ನೀವು ತಕ್ಕೊಳ್ಬೇಡಿ. ನಿಮ್ಮ ಪ್ರಾಣ ಎಲ್ಲದಕ್ಕಿಂತ ದೊಡ್ಡದು. ಯೋಚನೆ ಮಾಡಿ, ಆ್ಯಂಡ್ ನಿಮ್ಮ ಬದುಕಲ್ಲಿ ನಿಮಗೆ ಎದುರಾಗುವ ಎಲ್ಲ ಕಷ್ಟಗಳನ್ನು ನೀವು ಸ್ವಯಂ ಪ್ರೇರಿತರಾಗಿ ಅಥವಾ ನೀವೇ ಒಬ್ಬಂಟಿಯಾಗಿ ಅಥವಾ ನಿಮ್ಮ ನೀವರ ಸಹಾಯ ತಗೊಂಡು ಅಥವಾ ನಾಲ್ಕು ಜನರ ಸಹಾಯ ತಗೊಂಡು ಹೇಗೋ ಎಲ್ಲದಕ್ಕೂ ಒಂದು ಪರಿಹಾರ ಇದೆ. ನಿಧಾನವಾದರೂ ಪರವಾಗಿಲ್ಲ, ನಿಧಾನವಾಗಿ ತಾಳ್ಮೆಯಿಂದ ಯೋಚಿಸಿ. ನೀವು ಸಡನ್ನಾಗಿ ಏನೋ ಮಾಡಲಿಕ್ಕೆ ಹೋಗಿ ಕೈ ಸುಟ್ಕೊಳ್ಳೋದು ಬೇಡ. ಈಗ ಆ ಜೈಲಲ್ಲಿರೋ ಹುಡುಗ, ಅಪ್ಪ ನನ್ನ ಕೈಲಿ ಆಗಲ್ಲಪ್ಪ, ಮಾಡಂಗಿದ್ರೆ ಮಾಡು, ಮಾಡಲಾದ್ರೂ ಬಿಟ್ಟು ಹೋಗತ್ತಂಗೆ, ನಿನಗೂ ವಯಸ್ಸಾಗಿದೆ, ಹೋಗಿ ಸಾಯು, ನನಗೆ ನನ್ನ ಕೈಲಿ ಏನೂ ಆಗಲ್ಲ, ಇವ್ರು ಎಳ್ಕೊಂಬಂದಿಲ್ವ, ಒಳಗಡೆ ಇಟ್ಕೊಂಡಿದ್ದಾರೆ, ನಾನೇನು ಮಾಡಲಿ, ಹೇಳ್ಬೋದಿತ್ತಲ್ವ? ತುಂಬ ತಾಳ್ಮೆಯಿಂದ ಅಣ್ಣವನು ಮಾನವೀಯತೆಯ ದೃಷ್ಟಿಯಿಂದ ವಯಸ್ಸಾಗಿರೋ ತಂದೆಯಲ್ಲಿದ್ದಾನೆ. ಎಷ್ಟು ವಿಚಾರಗಳಿದ್ದಾವೆ ಇಲ್ಲಿ. ಇರಲಿ, ಬಹುಶಃ ಈ ಕತೆ ನಿಮ್ಮೆಲ್ಲರ ಬದುಕಿಗೂ ಒಂದು ಬಹಳ ದೊಡ್ಡ ಪಾಠ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆ, ಒಳ್ಳೆಯದಾಗಲಿ.